ಅಂದರೆ ನಮ್ಮ ಜನಕ್ಕೆ ಏನಾಗಿದೆ, ಅರ್ಧಂಬರ್ಧ ಆಗಿಬಿಟ್ಟಿದೆ. ಹಿಂದಿನ ಜ್ಞಾನವನ್ನು ಮಧ್ಯೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರೋ ವೈದ್ಯರಲ್ಲಿದ್ದವ್ರು ಯೂಟ್ಯೂಬಲ್ಲಿ ಹೇಳ್ತಾರೆ, ಇನ್ಯಾರೋ ಮನೆ ಮದ್ದು ಹೇಳ್ತಾರೆ ಅಂತ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಅದು ತೊಂದರೆ ಆಗೋದು ಬಿಟ್ಟರೆ ಉಪಯೋಗ ಆಗೋದು. ನೋಡಿ, ಒಂದು ವಿಷಯ, ನಾವು ಎಲ್ಲಿ ಬದುಕ್ತೀವೋ, ನಾವು ಇಲ್ಲಿ ಬದುಕ್ತೀವಿ ಅಂತಂದರೆ ಇಲ್ಲಿ ಸುತ್ತಮುತ್ತ ಇರೋದನ್ನೇ ನಾವು ತಿನ್ನಬೇಕು. ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ಕಾಯಿಲೆಯವರೆಗೂ ಮೊದಲು ನೀವು ಮಾಡಬೇಕಾಗಿದ್ದು ಆಯುರ್ವೇದನೇ. ಯಾಕಂದರೆ ಅದು ನಮ್ಮದು, ನಮ್ಮ ತನದ್ದು, ನಮ್ಮ ಪ್ರಕೃತಿಗೆ ಒಗ್ಗುತ್ತೆ. ಅದನ್ನು ತಗೊಂಡ್ರೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನಾವೀಗ ಇವತ್ತು ನಮ್ಮ ಮೂಲಿಕಾ ತೋಟ ಅಶೋಕವನದಲ್ಲಿದ್ದೀವಿ. ಈ ಜಾಗದಲ್ಲಿದ್ದರೆ ಏನೋ ಒಂದು ಹೊಸ್ತು ಹೇಳಬೇಕು ಅಥವಾ ಒಂದು ಸ್ಫೂರ್ತಿ ಬರುತ್ತೆ. ಆ ಸ್ಫೂರ್ತಿ ಏನಂತಂದರೆ, ಇಲ್ಲಿವರೆಗೆ ನಾನು ನಿಮಗೆಲ್ಲ ಭಾಳ ಮಾತಾಡಿದ್ದೀನಿ, ಭಾಳ ಔಷಧಿಗಳ ಬಗ್ಗೆ ಹೇಳಿದ್ದೀನಿ, ಅದರ ಮೂಲನೇ ಹೇಳಿಲ್ವಲ್ಲಪ್ಪ. ಆ ಮೂಲ ಏನು ಅಂತಂದರೆ, ಆಯುರ್ವೇದ ಯಾಕೆ ಬೇಕು ನಮಗೆ? ಸ್ನೇಹಿತರೆ, ಆಯುರ್ವೇದ ಅನ್ನೋದು ನಮ್ಮದು, ಆ ಹೆಮ್ಮೆ ನಮಗಿದೆ. ನಮ್ಮ ದೇಶದ್ದು ಅತೀ ಪುರಾತನ, ನನಗೆ ತಿಳಿದಿರೋ ಮಟ್ಟಿಗೆ ಸುಮಾರು 6-7 ಸಾವಿರ ವರ್ಷದ ಹಿಂದೆ ಇರ್ಬೋದು ಅಥವಾ ಅದಕ್ಕೂ ಹಿಂದಿರ್ಬೋದು. ಎಲ್ಲಿ ಶುರುವಾಯಿತು ಇದು, ನಮ್ಮ ದೇಶಕ್ಕೆ ಹೇಗೆ ಬಂತು ಅಂತಂದರೆ, ನೀವೆಲ್ಲ ಕೇಳಿರ್ತೀರಾ ಭರತವರ್ಷೆ, ಭರತಖಂಡೆ, ಜಂಬೂದ್ವೀಪೆ, ದಂಡಕಾರಣ್ಯ. ಈ ಶ್ಲೋಕ ನೆನಪು ಮಾಡ್ಕೊಳ್ಳಿ, ಇದು ನಮ್ಮದು. ನಮ್ಮ ದೇಶದಲ್ಲಿ ಅಮೃತ ಮಥನ ಮಾಡಿದ್ರು ದೇವತೆಗಳು ಮತ್ತು ರಾಕ್ಷಸರು. ಆವಾಗ ಧನ್ವಂತರಿ ಅಮೃತ ಕಲಶ ಹಿಡ್ಕೊಂಡು ಬಂದ ಅಂತ ಪುರಾಣದಲ್ಲಿ ಹಿನ್ನೆಲೆಯಲ್ಲಿ ನಾವು ಕೇಳ್ತೀವಿ. ಜೊತೆಗೆ ನಮ್ಮದು 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅಥರ್ವವೇದದ ಭಾಗ ಆಯುರ್ವೇದ. ಆಯುರ್ವೇದ ಅನ್ನೋದು ಒಂದು ವಿಜ್ಞಾನ, ಇದು ಏನೋ ಒಂದು ಕತೆ ಅಲ್ಲ. ಜೊತೆಗೆ ಆಯುರ್ವೇದ ಅಂದರೆ ಏನು ಒಂದು ಅರ್ಥದಲ್ಲೇ ಇದೆ. ಆಯುಷ ವೇದ ಅಂದರೆ ಯಾವ ಒಂದು ಸೈನ್ಸ್, ಯಾವ ವಿಜ್ಞಾನ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಬೇಕು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನೋಡಿ, ಇದು ಯಾವ ಸೈನ್ಸಲ್ಲೂ ಇಲ್ಲ, ಯಾವ ವೈದ್ಯಕೀಯ ವಿಜ್ಞಾನದಲ್ಲೂ ಇಲ್ಲ. ಅಂದರೆ ಎಲ್ಲರೂ ಕಾಯಿಲೆ ಬಂದಮೇಲೆ ಔಷಧಿ ಕೊಡ್ತಾರೆ, ನಮ್ದು ಹಾಗಲ್ಲ. ನಮ್ಮ ಆಯುರ್ವೇದದಲ್ಲಿ ಮೊದಲು ಆರೋಗ್ಯವಂತನು ಅವನ ಆರೋಗ್ಯವಂತನಾಗೇ ಉಳಿಬೇಕು, ಇದು ನಮ್ಮ ಸಿದ್ಧಾಂತ. ಆಮೇಲೆ ನಂತರ ರೋಗ ಬಂದವನಿಗೆ ಚಿಕಿತ್ಸೆ ಕೊಡಬೇಕು. ಹಾಗಾಗಿ ಈ ಸಿದ್ಧಾಂತ ಇರೋದು ಆಯುರ್ವೇದದಲ್ಲಿ ಮಾತ್ರ. ಹಾಗಾಗಿ ಇವತ್ತಿನ ದಿನಕ್ಕೆ, ಇವತ್ತಿನ ಪ್ರಪಂಚಕ್ಕೆ ಆಯುರ್ವೇದ ಬೇಕೇ ಬೇಕು. ನೋಡಿ, ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳಿದೆ, ಅಲೋಪತಿ ಇದೆ, ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ಇನ್ನು ನಮ್ಮ ದೇಶದ್ದೇ ಸಿದ್ಧ ಇದೆ, ಯುನಾನಿ ಇದೆ, ಎಲ್ಲ ಇದೆ. ಆದರೆ ಆಯುರ್ವೇದ ಯಾಕೆ ನಮಗೆ ಬೇಕು? ಅವು ಬೇಡ ಅಂತಿಲ್ಲ, ಅವು ಬೇಕು, ಆದರೆ ಆಯುರ್ವೇದ ಸ್ಟ್ಯಾಂಡ್ಸ್ ಫಸ್ಟ್. ಯಾಕೆ ಆಯುರ್ವೇದ ಬೇಕು ಅಂತಂದರೆ, ನಾವು ಬರೀ ರೋಗಕ್ಕೆ ಚಿಕಿತ್ಸೆ ಕೊಡೋದಿಲ್ಲ. ನಾವು ದೇಶಂ ದೂಷ್ಯಂ ಅಂತೀವಿ, ಅಂದರೆ ದೇಶ ನೋಡ್ತೀವಿ, ಯಾವ ದೇಶದವನು ಅವನು ಯಾರು ನೋಡ್ತೀವಿ, ಅವನ ಪ್ರಕೃತಿ ನೋಡ್ತೀವಿ, ಅವನು ಏನು ಪ್ರಕೃತಿ ಇದೆ, ಅವನಿಗೆ ಎಷ್ಟು ನಾವು ಔಷಧಿ ಕೊಟ್ಟರೆ ಅವನಿಗೆ ಅದು ಜೀರ್ಣ ಆಗುತ್ತೆ ಅಂದರೆ ಅಗ್ನಿ ಅಂತೀವಿ, ಅಗ್ನಿ ನೋಡ್ತೀವಿ. ಅವನ ಬಲ ನೋಡ್ತೀವಿ, ರೋಗಿಗಳಿಗೆ ಶಕ್ತಿ ಇದೆಯಾ, ಈಗ ನಿಶಕ್ತಿ ವಯಸ್ಸಾಗಿದೆ ಅಥವಾ ಕ್ಯಾನ್ಸರ್ ಪೀಡಿತ, ಅವನಿಗೆ ಕ್ಯಾನ್ಸರ್ ಔಷಧಿ ಅಂತ ನಾವು ಇಷ್ಟು ಔಷಧಿ ಸುರಿದ್ರೆ. ನೀವು ಕೆಲವು ಕಡೆ ಕೇಳಿರ್ತೀರ, ಕೆಲವರು ವೈದ್ಯರಲ್ಲದೇ ಇದ್ದವರು ಏನೇನೋ ಔಷಧಿ ಉಪಚಾರಗಳನ್ನ ಹೇಳ್ತಾರೆ, ಅದನ್ನು ತೊಗೊಳೋ ಶಕ್ತಿ ಇದೆಯಾ. ಈ ಥರ ನಮ್ಮ ಆಯುರ್ವೇದದಲ್ಲಿ ಇವೆಲ್ಲವುಗಳನ್ನು ನೋಡಿಕೊಂಡು, ಜೊತೆಗೆ ನಮ್ಮದು ಆಯುರ್ವೇದದಲ್ಲಿ ಇರೋ ಕಾನ್ಸೆಪ್ಟ್ ಏನಂದರೆ, ದೋಷಗಳು, ಅವನಿಗೆ ಯಾವ ದೋಷ ಇದೆ, ವಾತ ಇದೆಯಾ, ಪಿತ್ತ ಇದೆಯಾ, ಕಫ ಇದೆಯಾ, ಅವನ ಧಾತುಗಳು ಅಂತಂದರೆ ನಮ್ಮಲ್ಲಿ ರಸ, ರಕ್ತ, ಮಾಂಸ, ಮೇಧ ಅಂತ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆ ಕೊಡೋದು ನಮ್ಮ ಆಯುರ್ವೇದದ ವಿಶೇಷತೆ. ಹಾಗಾಗಿ ಒಬ್ಬ ರೋಗಿಗೆ ರೋಗ ಬಂದ ತಕ್ಷಣ ನಾವು ಬರೀ ರೋಗಕ್ಕೆ ಚಿಕಿತ್ಸೆ ಕೊಡೋದಿಲ್ಲ. ಅವನಿಗೆ ರೋಗ ಒಂದೇ ಗುಣ ಆಗಲಿ ಅಂತ ಕೊಟ್ಟರೆ ಆ ಔಷಧಿ ಇನ್ನೊಂದಷ್ಟು ದುಷ್ಪರಿಣಾಮಗಳನ್ನು ಬೀಳುತ್ತೆ. ನೋಡಿ, ಒಂದು ಕಲ್ಲನ್ನು ನಮ್ಗೆ ಹಿಂಗೆ ಹೊಡೆದ್ರೆ ಒಂದು ಮಾವಿನಕಾಯಿ ಉದುರೋದ್ರ ಜೊತೆಗೆ ಆ ಸುತ್ತಮುತ್ತ ಎಲ್ಲ ಆ ಕೊಂಬೆಗೆ ರೆಂಬೆಗೆ ಎಲ್ಲ ಪೆಟ್ ಮಾಡುತ್ತೆ. ನಮ್ಮ ಆಯುರ್ವೇದ ಹಾಗಲ್ಲ. ಒಂದು ಔಷಧಿಯನ್ನು ಒಬ್ಬನಿಗೆ ಕೊಟ್ಟರೆ, ಏನೋ ಅವನಿಗೆ ಒಂದು ಹೊಟ್ಟೆ ಸರಿ ಇಲ್ಲ ಅಂತ ಔಷಧಿ ಕೊಟ್ಟರೆ ಅದು ಹೊಟ್ಟೆ ಒಂದೇ ಕಡಿಮೆ ಮಾಡಲ್ಲ, ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ಎಲ್ಲಕ್ಕೂ ಕೂಡ ಸರಿ ಮಾಡುತ್ತೆ. ಎಲ್ಲೆಲ್ಲಿ ನ್ಯೂನ್ಯತೆ ಇದೆ ಅಲ್ಲಿ ಸರಿ ಮಾಡುತ್ತೆ, ಅದು ಆಯುರ್ವೇದದ ವಿಶೇಷತೆ. ನೋಡಿ, ಇನ್ನೊಂದು, ಇದು ಬಹಳ ಬಹಳ ಮುಖ್ಯ. ನಮ್ಮ ದೇಹ ಪಂಚಮಹಾಭೂತಗಳಿಂದ ಆಗಿದೆ, ಪ್ರಕೃತಿ ಪಂಚಮಹಾಭೂತಗಳಿಂದ ಆಗಿದೆ. ನಮ್ಮಲ್ಲಿ ಏನು ವ್ಯತ್ಯಾಸ ಇದ್ದರೂ ಅದು ಪ್ರಕೃತಿಯಿಂದ ನಾವು ತಗೊಳ್ತೀವಿ, ಆವಾಗ ನಮ್ಗೆ ಯಾವುದೇ ಅಡ್ಡ ಪರಿಣಾಮಗಳಾಗಲ್ಲ. ಯಾವುದೇ ರಾಸಾಯನಿಕಗಳಿಂದ ನಾವು ಚಿಕಿತ್ಸೆ ತೊಗೊಂಡ್ರೆ, ಯಾವುದೋ ಕೆಮಿಕಲನ್ನು ನಾವು ತೊಗೊಂಡ್ರೆ, ನಿಮಗೆಲ್ಲ ಗೊತ್ತು ಆಹಾರದಲ್ಲಿರೋ ರಾಸಾಯನಿಕಗಳು ಅಥವಾ ಔಷಧಗಳಲ್ಲಿರುವ ರಾಸಾಯನಿಕಗಳನ್ನು ನಾವು ತೊಗೊಂಡಾಗ
ಅದು ಆ ಕ್ಷಣಕ್ಕೆ ಪರಿಣಾಮ ಅಂತ ಅನಿಸಿದ್ರೂ ಕೂಡ ಸ್ವಲ್ಪ ದಿನದಲ್ಲೇ ಅದರ ಅಡ್ಡ ಪರಿಣಾಮಗಳು ತುಂಬ ನೋಡ್ತೀವಿ. ಹಾಗಾಗಿ ಆಯುರ್ವೇದ ಪ್ರಕೃತಿಯಿಂದ ಪ್ರಕೃತಿಯೆಡೆಗೆ, ಮನುಷ್ಯ ಪ್ರಕೃತಿಯಿಂದ ಹುಟ್ಟತಾನೆ, ಪ್ರಕೃತಿಗೆ ಹೋಗ್ತಾನೆ. ಕಾಯಿಲೆ ಬಂದಾಗ ಏನು ನಮ್ಮ ಪ್ರಕೃತಿಯಲ್ಲಿ ತೊಂದರೆ ಆಗುತ್ತೋ ಅದನ್ನು ಪ್ರಕೃತಿಯಿಂದ ತೊಗೊಳ್ತೀವಿ. ಹಾಗಾಗಿ ನಮ್ಮ ಚಿಕಿತ್ಸೆಯಲ್ಲಿ ಬಳಸೋದು ಗಿಡ ಮರಗಳ ತೊಗಟೆ ಇರ್ಬೋದು, ಕಾಂಡ ಇರ್ಬೋದು, ಬೇರಿರ್ಬೋದು, ಕಾಯಿ ಇರ್ಬೋದು, ಅಥವಾ ಈ ನಮ್ಮ ಏನು ಭೂಮಿಯಲ್ಲಿ ಸಿಗುವಂಥ ಖನಿಜಗಳಿರ್ಬೋದು. ನಮ್ಮಲ್ಲಿ ಬಹಳಷ್ಟು ರಸೌಷಧಿಗಳಲ್ಲಿ ಗಂಧಕ ಬಳಸ್ತೀವಿ, ಅಥವಾ ಬೇರೆ ಬೇರೆ ಏನು ಲೋಹಗಳು, ತಾಮ್ರ ಬಳಸ್ಬೋದು, ಕಬ್ಬಿಣ ಬಳಸ್ಬೋದು, ಈ ಥರ ಯಾವ ರೋಗಿಗೆ ಏನೇನು ಬೇಕೋ ಎಲ್ಲ ಪ್ರಕೃತಿಯಿಂದ ಸಿಗೋದನ್ನು ಬಳಸೋದ್ರಿಂದ ನಮ್ಮ ನಾವು ಸಹಜವಾಗಿ, ಅಂದರೆ ನಮ್ಮ ಕಾಯಿಲೆ ಬಂದಿದ್ದು ಯಾವಾಗ ಹುಷಾರಾಯಿತು ಅಂತ ಗೊತ್ತಾಗದೇನೆ ಕಾಯಿಲೆ ಹುಷಾರಾಗಿರುತ್ತೆ. ನಮ್ಮ ದೇಶದ ಸಂಸ್ಕೃತಿ ಮೇಲೆ ಬೇರೆ ಬೇರೆ ದೇಶದವರು, ಪಾಶ್ಚಾತ್ಯರಿರ್ಬೋದು, ಮೊಘಲರಿರ್ಬೋದು, ಬ್ರಿಟಿಷರಿರ್ಬೋದು, ಎಲ್ಲ ದಾಳಿ ಮಾಡಿ ನಮ್ಮ ದೇಶದ ಸಂಸ್ಕೃತಿನೆಲ್ಲ ಸುಟ್ಟು ಹಾಕ್ಬಿಟ್ರು. ಅವಾಗ ನಮ್ಮವ್ರಿಗೆ ಏನನ್ಸ್ಬಿಡ್ತು ಅಂದರೆ, ಏ ಅವನೇ ಗ್ರೇಟ್ ಅಪ್ಪ, ನಾವು ಅವ್ರನ್ನ ಅನುಸರಿಸೋದು, ಪಾಶ್ಚಾತ್ಯರನ್ನ ಅನುಸರಿಸಿದ್ವು, ನಮ್ಮ ಆಹಾರದಲ್ಲಿ ಚೈನಾದವ್ರನ್ನ ನಾವು ನೋಡಿದ್ವು, ಏ ಅದೇ ಒಳ್ಳೆಯದು ಅಂತ. ಆದರೆ ನಾವೆಂತ ದಡ್ರು ಅಂತಂದರೆ ನಮ್ಮದನ್ನು ನಮ್ಮತನವನ್ನು ಎಲ್ಲವನ್ನ ಬಿಟ್ಬಿಟ್ಟು. ಆದರೆ ಈಗ ನಮಗೆಲ್ಲ ಅರ್ಥ ಆಗ್ತಿದೆ, ಹೌದು ಭಾರತೀಯ ಸಂಸ್ಕೃತಿಯಲ್ಲಿ ಏನೇನು ಹೇಳಿದೆ ನಮ್ಮದು ಅಂತ ಏನಿದೆ ಅವೆಲ್ಲವೂ ಕೂಡ ಅದು ವೈಜ್ಞಾನಿಕ. ಸ್ನೇಹಿತರೆ, ಈಗ ನೋಡಿ ನಮ್ಮಲ್ಲಿ ನಾವು ಹೇಗೆ ಔಷಧಿಗೆ, ಯಾವುದೇ ಒಂದು ಒಬ್ಬ ಬಂದ ಅಂತಂದರೆ ಅವನಿಗೆ ಹೇಗೆ ಔಷಧಿ ಕೊಡ್ತೀವಿ ಅಂತಂದರೆ, ಪ್ರತಿಯೊಬ್ಬನೂ ಕೂಡ ದಿನಚರ್ಯ, ಋತುಚರ್ಯ, ಸದ್ವೃತ್ತ, ಅಂದರೆ ಅವನು ಆರೋಗ್ಯವನ್ನು ಸರಿ ಮಾಡ್ಕೊಬೇಕು ಅಂತಂದರೆ ಬರೀ ಔಷಧಿಯಿಂದ ಸರಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಔಷಧಿ ಒಂದು ಹೌದು, ಅವನ ಕಾಯಿಲೆಯಿಂದ ಗುಣಪಡೋಕ್ಕೆ ಔಷಧಿ ಬೇಕು, ಆದರೆ ಔಷಧಿ ಜೊತೆಗೆ ನಮ್ಮ ದಿನಚರ್ಯ, ಋತುಚರ್ಯ, ಸದ್ವೃತ್ತ ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸವಿಸ್ತಾರವಾಗಿ ಹೇಳ್ತೀನಿ. ಪ್ರತಿಯೊಂದನ್ನು ಕೂಡ ನಾವು ಇಟ್ಕೊಬೇಕು, ಯಾಕಂದರೆ ದಿನಚರ್ಯ ಅಂತಂದರೆ ಬೆಳಗ್ಗೆ ಎದ್ದಲಿಂದ ರಾತ್ರಿ ಏನು ಮಾಡಬೇಕು ಅನ್ನೋದು ಪೂರ್ತಿ ವಿವರವಾಗಿ ಆಯುರ್ವೇದದಲ್ಲಿ ಹೇಳಿದೆ. ಅದರಲ್ಲಿ ಒಂದು ಭಾಗ ನಮ್ಮದು ಆಹಾರ. ಆಹಾರ ಅಂತಂದರೆ ನಾವು ಹೆಂಗೆಂಗೋ ತಿನ್ನೋದಲ್ಲ, ಎಷ್ಟೊತ್ತಿಗೋ ಹೇಳೋದು, ಎಷ್ಟೊತ್ತಿಗೋ ತಿಂಡಿ ತಿನ್ನೋದು, ಮಧ್ಯಾಹ್ನ ಎಷ್ಟೊತ್ತಿಗೋ ಊಟ ಮಾಡೋದು, ರಾತ್ರಿ ಮಲಗ್ತಾ ತಿನ್ನೋದು, ಈ ಥರ ಎಲ್ಲ ಮಾಡಿದ್ರೆ ಖಂಡಿತವಾಗಿಯೂ ಔಷಧಿಗಳು ನಮಗೆ ಪೂರಕವಾಗಿ ಕೆಲಸ ಮಾಡಲ್ಲ. ಔಷಧಿ ಪೂರಕವಾಗಿ ಕೆಲಸ ಮಾಡಬೇಕು ಅಂದರೆ ನಾವು ನಮ್ಮ ಆಹಾರ ವಿಹಾರ ಎಲ್ಲರೂ ಸರಿಯಾಗಿ ಇಟ್ಕೊಬೇಕು. ಆಹಾರ ವಿಹಾರ ಔಷಧಿ, ಅದಕ್ಕೆ ನಮ್ಮಲ್ಲಿ ಸದ್ವೃತ್ತ ಅಂತೀವಿ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಪ್ರತಿಯೊಂದು ಕೂಡ ಆಯುರ್ವೇದ ಹೇಳಿದೆ. ಉದಾಹರಣೆಗೆ ಒಂದು ಜ್ವರ ಬಂದಾಗ ನಾವು ಮೆಡಿಸಿನ್ ತೊಗೊಳ್ತೀವಿ, ಜ್ವರದ ಮೆಡಿಸಿನ್ ತೊಗೊಂಡಾಗ ಆ ಸಮಯದಲ್ಲಿ ನಾವು ನಮ್ಮ ದೇಹಕ್ಕೆ ಲಘುವಾಗಿರುವ ಆಹಾರವನ್ನು ಸೇವಿಸಬೇಕು. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಗಂಜಿ ಊಟ ಮಾಡಿ. ಯಾಕೆ ಗಂಜಿ ಊಟ ಮಾಡಬೇಕು ಅಂತಂದರೆ, ಗಂಜಿ ಊಟ ಮಾಡಿದಾಗ ನಮ್ಮ ಜ್ವರ ಬಂದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಷ್ಟು ಚೆನ್ನಾಗಿರಲ್ಲ, ಆವಾಗ ನಮಗೆ ಲಘುವಾಗಿ ಜೀರ್ಣವಾಗುವಂಥ ಆಹಾರಗಳು ಬೇಕು. ಹಾಗಾಗಿ ಪ್ರತಿಯೊಂದು ಕಾಯಿಲೆಯಲ್ಲೂ ಇಂಥ ಋತುವಿನಲ್ಲಿ ಇಂಥ ಕಾಯಿಲೆ ಬರುತ್ತೆ, ಇಂಥ ಆಹಾರವನ್ನೇ ಸೇರಿಸ್ಬೇಕು. ನೋಡಿ ಈಗ ಮಳೆಗಾಲ ಬರ್ತಾ ಇದೆ, ಈಗ ಶೀತ ಗಂಟಲು ನೋವೆಲ್ಲ ಬರುತ್ತೆ, ಈಗ ಸ್ವಲ್ಪ ಶುಂಠಿ ಕಷಾಯ ತಗೊಳ್ಳಿ. ಚಳಿಗಾಲ ಬರ್ತಿದೆ, ಮೈಯೆಲ್ಲ ಒಡೆಯುತ್ತೆ, ಆ ಸಮಯದಲ್ಲಿ ನಮಗೆ ದೇಹಕ್ಕೆ ಎಣ್ಣೆ ಜಾಸ್ತಿ ಬೇಕು, ಎಳ್ಳೆಣ್ಣೆ ತಗೊಳ್ಳಿ, ಅಥವಾ ತುಪ್ಪ ಜಾಸ್ತಿ ಬೇಕು. ಹಾಗಾಗಿ ನಿಮ್ಗೆ ಯಾವುದೇ ತೊಂದರೆ ಆಗಲಿ, ಯಾವುದೇ ಕಾಯಿಲೆ ಬರಲಿ, ಆರೋಗ್ಯವಂತ ಆರೋಗ್ಯವಾಗಿ ಇರಬೇಕು ಅಂದರೆ ಪಥ್ಯ ಬೇಕು, ರೋಗಿ ಗುಣ ಆಗಬೇಕು ಅಂದರೆ ಪಥ್ಯ. ಇದನ್ನು ಬೇರೆ ಯಾವ ವಿಜ್ಞಾನನು ಅದಕ್ಕಷ್ಟು ಮಹತ್ವನ ಕೊಡೋದೇ ಇಲ್ಲ, ಇಲ್ಲವೇ ಇಲ್ಲ. ಕೆಲವೊಂದು ಸತಿ ಕೆಲವು ಪೇಷಂಟ್ಸ್ ಸರ್ ಏನು ಪಥ್ಯ ಇಲ್ವಾ ಅಂತ ಎಷ್ಟೋ ಡಾಕ್ಟರ್ ಹತ್ರ ಕೇಳ್ತಾರೆ. ಯಾಕೆಂದರೆ ಬೇರೆ ವೈದ್ಯಕೀಯ ವಿಜ್ಞಾನದಲ್ಲಿ ಅದನ್ನು ಹೇಳಲ್ಲ. ನಮ್ಮ ಆಯುರ್ವೇದದಲ್ಲಿ ಆಹಾರದ ಜೊತೆಗೆ ಔಷಧಿ, ಅಂದರೆ ಔಷಧಿನೇ ಒಂದೇ ಗುಣಮುಖ ಆಗೋದಿಲ್ಲ. ಹಾಗಾಗಿ ಭಾಳ ಮುಖ್ಯ, ಪಥ್ಯ ಬೇಕೇ ಬೇಕು. ಇನ್ನೊಂದು ನೋಡಿ ಸ್ನೇಹಿತರೆ, ನಿಮಗೆ ಎಷ್ಟೋ ಜನಕ್ಕೆ ಅನಿಸುತ್ತೆ ಆಯುರ್ವೇದ ಔಷಧಿ ತೊಗೊಂಡ್ರೆ ಉಷ್ಣ ಆಗುತ್ತೆ. ಅಲ್ಲ, ಎಷ್ಟು ವಿಚಿತ್ರ ಅಂದರೆ, ನಾವು ಎಂಥೆಂಥ ಕೆಮಿಕಲ್ ತಿಂತೀವಿ, ಆಹಾರದಲ್ಲಿ ವಿಷ ಪೂರ್ತಿ ತಿಂತೀವಿ, ಕಾಯಿಲೆ ಬಂದಾಗ ಭಯಂಕರ ರಾಸಾಯನಿಕಗಳನ್ನು ತಿಂತೀವಿ, ಅವು ಯಾವುದು ಹೀಟ್ ಆಗಲ್ಲ, ಆಯುರ್ವೇದ ಯಾಕೆ ಹೀಟು? ಇಲ್ಲಿದೆ ನೋಡಿ ಗುಟ್ಟು, ನಿಮಗೆ ಗೊತ್ತಿದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಸಾಧಾರಣವಾಗಿ ಎಲ್ಲ ನಮ್ಮ ಭಾರತದಲ್ಲಿ ಯಾರಿಗೆ ಹೆರಿಗೆ ಆದರೆ ಆ ನಂತರದ ಉಪಚಾರ ಆಯುರ್ವೇದನೇ ಮಾಡ್ತಾರೆ. ದಶಮೂಲ ಕಷಾಯ ಕೊಡ್ತಾರೆ, ದಶಮೂಲ ಅರಿಷ್ಟ ಕೊಡ್ತಾರೆ, ಸೌಭಾಗ್ಯ ಶುಂಠಿ ಅಂತ ಔಷಧಿ ಕೊಡ್ತಾರೆ, ಶತಾವರಿ ಲೇಹ ಕೊಡ್ತಾರೆ, ಇವೆಲ್ಲ ಬಾಣಂತಿಯರಿ ಕೊಡ್ತೀವಿ. ಆದರೆ ನನ್ನ ಹತ್ರ ನನ್ನ 25 ವರ್ಷದ ಸರ್ವಿಸ್ನಲ್ಲಿ ಭಾಳಷ್ಟು ಜನ ಬಂದು, ಸರ್ ಬಾಣಂತಿ ಖಾರ ಕೊಡಿ, ಕೊಟ್ಟ ಮೇಲೆ ಸರ್ ಅವಳಿಗೆ ಹೀಟ್ ಆಗುತ್ತೆ, ಸರ್ ಹೀಟ್ ಆಗುತ್ತೆ. ಏನಾಗುತ್ತೆ ಹೀಟ್ ಆಗುತ್ತೆ ಅಂದರೆ, ಮಲಬದ್ಧತೆ ಆಗ್ಬೋದು, ಅಥವಾ ಫಿಷರ್ ಆಗ್ಬೋದು, ಹೆಮರಾಯ್ಡ್ಸ್ ಅಥವಾ ಫೈಲ್ಸು, ಮೂಲವ್ಯಾಧಿ ಬರ್ಬೋದು ಇದು ಅಂತ. ಯಾಕೆ ಬರುತ್ತೆ? ನಮ್ಮ ತಲೆ ಮೇಲೆ. ಅದು ಯಾರ ತಲೆ ಮೇಲೆ ಹಾಕ್ತಾರೆ ಅಂದರೆ, ಈ ಕೋತಿ ಮೊಸರು ತಿಂದು ಮೇಕೆ ಮೂತಿ ಒರೆಸಿದ್ದು ಅಂತ ಒಂದು ಗಾದೆ ಇದೆಯಲ್ಲ, ಹಾಗಾಗಿದೆ. ಏನಾಗುತ್ತೆ ಅಂತಂದರೆ, ಇವರು ಇನ್ನೂ ಕೂಡ ಪೂರ್ತಿ ನಮ್ಮ ಸಂಸ್ಕೃತಿ, ನಮ್ಮ ಆಹಾರ ಪದ್ಧತಿನ ಅಳವಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಂದರೆ ನಮ್ಮ ಜನಕ್ಕೆ ಏನಾಗಿದೆ, ಅರ್ಧಂಬರ್ಧ ಆಗಿಬಿಟ್ಟಿದೆ. ಹಿಂದಿನ ಜ್ಞಾನವನ್ನು ಮಧ್ಯೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಾಣಂತಿಯರಿಗೆ ನೀರು ಕೊಡಲ್ಲ, ಅವರಿಗೆ ತರಕಾರಿ ಕೊಡಲ್ಲ, ಅವರಿಗೆ ಹಾಲು ಕೊಡಲ್ಲ, ತುಪ್ಪ ಕೊಡಲ್ಲ, ಬರೀ ಅನ್ನ, ಶುಂಠಿ ಪುಡಿ ಅಥವಾ ಮೆಣಸಿನಕಾಳು ಸಾರು.
ಇದನ್ನು ಕೊಡೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿ, ನಾರಿನಂಶ ನೀರಿನಂಶ ಕಡಿಮೆ ಆಗಿ, ಮಲಬದ್ಧತೆ ಆಗಿ, ಈ ಏನು ಫಿಷರ್ ಅಥವಾ ಮೂಲವ್ಯಾಧಿ ಈ ಥರದ ತೊಂದರೆಗಳೆಲ್ಲ ಬರುತ್ತೆ. ಆದರೆ ಅದಕ್ಕೆ ಏನು ಅನ್ಕೊಂತಾರೆ, ಅವ್ರು ಮಾಡಿದ್ದನ್ನು ಅವ್ರು ಒಪ್ಪಕ್ಕೆ ತಯಾರಿಲ್ಲ, ಯಾಕಂದರೆ ಅವ್ರ ತಲೆ ಮೇಲೆ ಬಂದುಬಿಡುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಇಲ್ಲ ಔಷಧಿ ದಶಮೂಲಾರಿಷ್ಟ ಕೊಟ್ಟಿದ್ದಕ್ಕೆ ಅವ್ಳಿಗೆ ಉಷ್ಣ ಆಯಿತು. ಖಂಡಿತವಾಗಿಯೂ ಯಾವುದೇ ಔಷಧಿಗಳು ಉಷ್ಣ ಆಗಲ್ಲ, ಕೆಲವೊಂದು ಮಾತ್ರ. ಉದಾಹರಣೆ, ನೀವು ಕಫ ಕೆಮ್ಮು ಇದ್ದಾಗ ನಾವು ತ್ರಿಕಟ್ಟು ಚೂರ್ಣ ಕೊಡ್ತೀವಿ, ಶುಂಠಿ ಹಿಪ್ಪಲಿ ಮೆಣಸು, ಅದು ಉಷ್ಣ. ಆದರೆ ಕಫ ಕೆಮ್ಮಾದಾಗ ದೇಹದಲ್ಲಿ ಶೀತ ಗುಣ ಜಾಸ್ತಿ ಆಗಿರುತ್ತೆ, ಆವಾಗ ಅದು ಬೇಕು. ಆ ಥರ ನಾವು ಡಾಕ್ಟ್ರುಗಳು, ನಾವು ಆಯುರ್ವೇದ ವೈದ್ಯರು ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಔಷಧಿ ಕೊಡಬೇಕು ಅಂತ ನಾವು ಯೋಚನೆ ಮಾಡೇ ಕೊಡ್ತೀವಿ. ಖಂಡಿತವಾಗಿಯೂ ನೀವು ಅಂದ್ಕೊಂಬಿಡಿ, ನಿಮ್ಮ ದೇಹ ಆ ಥರ ಇದ್ದರೆ ವೈದ್ಯರಿಗೆ ಹೇಳಿ, ಸರ್ ನಮಗೆ ಈ ಥರ ಆಗಲ್ಲ, ನಮ್ಗೆ ಹಸಿಮೆಣಸು ತಿಂದರೆ ಆಗಲ್ಲ, ಖಾರ ತಿಂದರೆ ಆಗಲ್ಲ ಅಂತಂದರೆ ನಿಮಗೆ ಸೌಮ್ಯ ಔಷಧಿಗಳನ್ನೇ ನಾವು ಕೊಡ್ತೀವಿ. ನೋಡಿ, ಯಾವುದೇ ಆಯುರ್ವೇದ ಔಷಧಿಗಳು ನಿಮ್ಮ ದೇಹಕ್ಕೆ ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ. ಅದು ಉಷ್ಣ ಶೀತ ಅದು ನಮ್ಮ ಕಲ್ಪನೆ ಅಷ್ಟೇ, ಆ ಥರ ಏನೂ ಇಲ್ಲ. ನಿಮ್ಮ ದೇಹ ಹೆಂಗಿದೆಯೋ, ಮಳೆ ನಾನು ಹೇಳಿದ್ನಲ್ಲ, ಆಯಾ ಸೀಸನ್ ಅಂದರೆ ಆಯಾ ಕಾಲ, ಆಯಾ ಋತುಗೆ ತಕ್ಕಂತೆ, ಆಯಾ ಕಾಲಕ್ಕೆ ತಕ್ಕಂತೆ, ಅವನ ಪ್ರಕೃತಿಗೆ ತಕ್ಕಂತೆ ಔಷಧಿ ತೊಗೊಂಡ್ರೆ ಖಂಡಿತವಾಗಿಯೂ ಯಾವುದು ಉಷ್ಣ ಅಲ್ಲ. ಆದರೆ ನೀವು ಯಾರೋ ವೈದ್ಯರಲ್ಲಿದ್ದವ್ರು ಯೂಟ್ಯೂಬಲ್ಲಿ ಹೇಳ್ತಾರೆ, ಇನ್ಯಾರೋ ಮನೆ ಮದ್ದು ಹೇಳ್ತಾರೆ ಅಂತ ಮಾಡಿದ್ರೆ ಅದು ನಿಮ್ಮ ಪ್ರಕೃತಿನೇ ನೋಡಿರಲ್ಲ, ಕಾಮನ್ನಾಗಿ ಹೇಳಿರ್ತಾನೆ. ಈಗ ನಾನು ಹೇಳೋ ಔಷಧಿಗಳನ್ನು ಕೂಡ ನೀವು ನನ್ನ ಅಥವಾ ನಮ್ಮ ಈ ಲೈಫ್ ಅಟ್ ನೇಚರ್ ಅವ್ರನ್ನ ಅಥವಾ ಇನ್ಯಾರೋ ಒಬ್ಬ ಒಳ್ಳೆ ಆಯುರ್ವೇದ ವೈದ್ಯರನ್ನು ಕೇಳದೆ ಔಷಧಿ ತೊಗೊಂಬಿಡಿ. ನಾನು ನಿಮ್ಗೆ ಹೇಳಿರ್ತೀನಿ, ನಿಮಗೆ ಮಾಹಿತಿ ಹೇಳಿರ್ತೀನಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿರ್ತೀನಿ. ಯಾರೋ ಗೊತ್ತಿಲ್ಲದಿದ್ದವನ ಹತ್ರ ತೊಗೊಂಡ್ರೆ ಖಂಡಿತವಾಗಿಯೂ ನಿಮಗೆ ಅದು ತೊಂದರೆ ಆಗೋದು ಬಿಟ್ಟರೆ ಉಪಯೋಗ ಆಗೋದಿಲ್ಲ. ಹಾಗಾದರೆ ನಾವು ಆಯುರ್ವೇದ ಔಷಧಿ ತೊಗೊಳೋರು ಯಾವ ಆಹಾರಗಳು ಒಳ್ಳೆಯದು, ಯಾವುದು ತೊಗೊಬೇಕಾದ್ರೆ ಯೋಚನೆ ಮಾಡಬೇಕು ಅಂತಂದರೆ, ಸಾಧಾರಣವಾಗಿ ಯಾರೇ ಆಯುರ್ವೇದ ಔಷಧಿ ತೊಗೊಂತಿದ್ರೆ ಬಳ್ಳಿಯಲ್ಲಿ ಬಿಡೋ ತರಕಾರಿಗಳು, ಉದಾಹರಣೆ ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ಸೀಮೆ ಸೌತೆಕಾಯಿ, ಈ ಥರದ ತರಕಾರಿಗಳು ಏನು ತೊಂದರೆ ಕೊಡೋದಿಲ್ಲ. ಆಹಾರದಲ್ಲಿ ಒಳ್ಳೆ ಎಣ್ಣೆ ಬಳಸಿ, ಅಂದರೆ ನೀವು ಕೊಬ್ಬರಿ ಎಣ್ಣೆ ಬಳಸಿ ಅಥವಾ ಶೇಂಗಾ ಎಣ್ಣೆ ಬಳಸಿ ಅಥವಾ ತುಪ್ಪ ಬಳಸಿ, ಬೆಣ್ಣೆ ಬಳಸಿ, ಮಜ್ಜಿಗೆ ಬಳಸಿ, ಹಾಲು ಬಳಸಿ, ಇದು ಯಾವತ್ತೂ ಯಾರಿಗೂ ಸಾಧಾರಣವಾಗಿ ಅಪತ್ಯ ಆಗೋದಿಲ್ಲ. ಇದು ಜನರಲ್ಲು, ನೀವು ಇಂಡಿವಿಜುವಲ್ ಆಗಿ ಪ್ರತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಲ್ಪ ಸ್ವಲ್ಪ ಭಿನ್ನ ಆಗ್ಬೋದು, ಆದರೆ ಇದು ಒಳ್ಳೆಯದು. ಮತ್ತು ನಾವು ಅಕ್ಕಿ ಬಳಸ್ತೀವಿ ಅಂತಂದರೆ ಸಾಧ್ಯ ಆದಷ್ಟು ಏನು ನೈಸರ್ಗಿಕವಾಗಿ ಬೆಳೆದ, ರಾಸಾಯನಿಕ ಇಲ್ಲದೆ ಬೆಳೆದ ಅಕ್ಕಿ ಬೇಳೆ ಕಾಳುಗಳನ್ನ ಬಳಸೋದು ತುಂಬ ಒಳ್ಳೆಯದು. ಆಮೇಲೆ ತುಂಬ ಕರಿದ ತಿಂಡಿಗಳು, ಬಜ್ಜಿ, ಬೋಂಡಾ ಅಥವಾ ತುಂಬ ಆಯುರ್ವೇದ ಔಷಧಿ ತೊಗೊಂಡಂಥ ಮಾಂಸಾಹಾರ ಯಥೇಚ್ಛವಾಗಿ, ಕೆಲವೊಮ್ಮೆ ಬೇಕಾಗುತ್ತೆ, ನಮ್ಮಲ್ಲೂ ಹೇಳ್ತೀವಿ ತುಂಬ ಕೃಶ ಆಗಿದ್ದಾನೆ ಅಥವಾ ಅವನಿಗೆ ಶಕ್ತಿ ಇಲ್ಲ ಅಥವಾ ಕ್ಷಯ ಅಥವಾ ಟಿ ಬಿ ಹೆಚ್ ಐ ವಿ ಈ ಥರದವರಿಗೆಲ್ಲ ಕೆಲವೊಮ್ಮೆ ಮಾಂಸಾಹಾರಗಳನ್ನು ಕೂಡ ನಾವು ಹೇಳ್ತೀವಿ. ಅವ್ರಿಗೆ ಶಕ್ತಿ, ಎಲ್ಲಿ ಅವನಿಗೆ ಶಕ್ತಿ ಬೇಕೋ ಅಲ್ಲಿ ಮಾಂಸಾಹಾರ ಬೇಕು. ಆದರೆ ಮಾಂಸಾಹಾರ ಅಂದ ತಕ್ಷಣ ಚೆನ್ನಾಗಿ ಕರೆದು ಎಣ್ಣೆ ಹಾಕಿ ಅದರ ಮೇಲೆ ಮಸಾಲೆ ಹಾಕಿ ಕೆಂಪು ಮೆಣಸಿನ ಖಾರ ಹಾಕಿ ಈ ಥರದ ಆಹಾರಗಳು ಯಾವತ್ತಿಗೂ ಯಾರಿಗೂ ಕೂಡ ಒಳ್ಳೆಯದಲ್ಲ. ಹಾಗಾದರೆ ಯಾಕೆ ನಮಗೆ ಆಯುರ್ವೇದವೇ ಬೇಕು? ನೋಡಿ, ಒಂದು ವಿಷಯ, ನಾವು ಎಲ್ಲಿ ಬದುಕ್ತೀವೋ, ನಾವು ಇಲ್ಲಿ ಬದುಕ್ತೀವಿ ಅಂತಂದರೆ ಇಲ್ಲಿ ಸುತ್ತಮುತ್ತ ಇರೋದನ್ನೇ ನಾವು ತಿನ್ನಬೇಕು. ನಾವು ಎಲ್ಲಿಂದೋ ಬಂದಿದ್ದನ್ನು ತಿನ್ನಬಾರ್ದು. ನಾವು ಕೆಲವರು ಹೇಳ್ತಾರೆ ಆಲಿವ್ ಆಯಿಲ್ ತಿನ್ನಿ ಒಳ್ಳೆಯದು, ಆಲ್ಮಂಡ್ ಆಯಿಲ್ ತಿನ್ನಿ, ಬಾದಾಮಿ ಎಣ್ಣೆ ತಿನ್ನಿ ಒಳ್ಳೆಯದು, ಖಂಡಿತವಾಗಿಯೂ ತಪ್ಪು. ನಾವು ಎಲ್ಲಿ ಬದುಕ್ತೀವೋ, ನಮ್ಮ ಸುತ್ತಮುತ್ತ ಏನು ದೊರೆಯುತ್ತೋ ಅದೇ ಆ ದೇಶ, ನಾವು ದೇಶ ಅಂತೀವಿ, ನಾವು ಈ ದೇಶ ಈ ಪ್ರದೇಶದಲ್ಲಿದ್ದೀವಿ, ಅಲ್ಲಿನ ಆಹಾರವನ್ನೇ ನಾವು ತಿನ್ನಬೇಕು. ಅದೇ ಥರ ನಮಗೆ ವಿಶೇಷವಾಗಿ ಭಾರತೀಯರಿಗೆ ನಮ್ಮ ಇದು ವೈದ್ಯ ವಿಜ್ಞಾನ, ನಮ್ಮದು ಬರೀ ನಮ್ಮದು ಅಂತ ಅಲ್ಲ, ನಮ್ಮ ದೇಶದವರಿಗೆ ನಮ್ಮ ಈ ಜಾಗದಲ್ಲಿ ಇಲ್ಲಿನ ವೈದ್ಯಕೀಯ ಪದ್ಧತಿ, ಇಲ್ಲಿ ಬೆಳೆಯೋ ಔಷಧಿಗಳು, ಇಲ್ಲಿ ಬೆಳೆಯೋ ಮೂಲಿಕೆಗಳು ಬಹಳ ಬೇಗ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಉದಾಹರಣೆಗೆ ನನಗೆ ಶೀತ ಆಯಿತು ಅಂತಂದರೆ ನೀವು ಬೇರೆ ಯಾವುದು ರಾಸಾಯನಿಕ ಔಷಧಿ ತೊಗೊಳೋಕ್ಕಿಂತ ಮುಂಚೆ ಮೊದಲು ತುಳಸಿ ಕಷಾಯ ಕುಡೀರಿ, ಶುಂಠಿ ಕಷಾಯ ಕುಡೀರಿ, ನೋಡಿ ನೀವು ಯಾವುದೇ ಜ್ವರದ ಮಾತ್ರೆ ತಿನ್ನಬೇಡ, ಶೀತದ ಮಾತ್ರೆ ತಕ್ಷಣ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ಕಾಯಿಲೆಯವರೆಗೂ ಮೊದಲು ನೀವು ಮಾಡಬೇಕಾಗಿದ್ದು ಆಯುರ್ವೇದನೇ. ಯಾಕಂದರೆ ಅದು ನಮ್ಮದು, ನಮ್ಮ ತನದ್ದು, ನಮ್ಮ ಪ್ರಕೃತಿಗೆ ಒಗ್ಗುತ್ತೆ, ಅದನ್ನು ತಗೊಂಡ್ರೆ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ. ಸ್ನೇಹಿತರೆ, ಸಣ್ಣ ನೆಗಡಿ ಶೀತ ಕೆಮ್ಮಿಂದ ಹಿಡಿದು ದೊಡ್ಡ ಕ್ಯಾನ್ಸರ್ವರೆಗೆ ಕೂಡ ಎಲ್ಲ ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಹೇಳಬೇಕು ಅಂತಂದರೆ ಸಾವಿರಾರು ವರ್ಷದ ಹಿಂದೆ ಎಲ್ಲ ಕಾಯಿಲೆಗಳಿಗೂ ಅವ್ರಿಗೆ ಗೊತ್ತಿತ್ತು. ಪ್ರತಿಯೊಂದು ನಾವು ಇವತ್ತು ಏನು ನೋಡ್ತೀವಿ ಹೊಸ ಕಾಯಿಲೆ, ಇವೆಲ್ಲ ಕಾಯಿಲೆಗಳು ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಅಷ್ಟಾಂಗ್ರದಯ ಅಂತ ನಮ್ಮ ಆಯುರ್ವೇದ ಸಂಹಿತೆಗಳಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ನಾವು ಬಳಸೋದನ್ನು ಬಿಟ್ಟಿದ್ದು ಈಗ ಮತ್ತೆ ಶುರುವಾಗಿದೆ. ನಮ್ಮ ಅದೃಷ್ಟ ಮತ್ತೆ ಆಯುರ್ವೇದದ ಬಗ್ಗೆ, ಆಯುರ್ವೇದವೇ ನಮಗೆ ಮೊದಲು ಬೆಳಕಾಗಿತ್ತು, ಆದರೆ ಕತ್ತಲೆ ಕವಿದಿತ್ತು.
ಈಗ ಮತ್ತೆ ಅದೇ ಬೆಳಕು ಎಲ್ಲರಿಗೂ ಗೋಚರ ಆಗ್ತಿದೆ. ಹಾಗಾಗಿ ಖಂಡಿತವಾಗಿಯೂ ಯಾವುದೇ ಅಂಜಿಕೆ ಬೇಡ. ಮೊದಲು ಅನಾರೋಗ್ಯ ಆದಾಗ ಮೊದಲು ನಮಗೆ ಆಯುರ್ವೇದನೇ ಒಂದು ವೈದ್ಯ, ಅತ್ಯುತ್ತಮ ವೈದ್ಯ, ಎಲ್ಲದಕ್ಕೂ ಪರಿಹಾರ ಇದೆ. ಆದರೆ ನಾವು ಸರಿಯಾದ ದಾರಿಲಿ ಹೋಗಬೇಕು, ಸರಿಯಾದ ವೈದ್ಯರ ಹತ್ರ ಹೋಗಬೇಕು. ಆವಾಗ ಖಂಡಿತ ಆಮೇಲೆ ಔಷಧಿಗಳು ನಮಗೆ ಉತ್ತಮ ಗುಣಮಟ್ಟ ಇರಬೇಕು. ಯಾಕಂದರೆ ಔಷಧಿಗಳ ಗುಣಮಟ್ಟ ಇಲ್ಲ ಅಂತಂದರೆ ಬಹುಶಃ ಆವಾಗ ಕೆಲವರಿಗೆಲ್ಲ ಯಾವಾಗ ಒಂದು ಭ್ರಮ ನಿರಸನ ಆಗಿರ್ಬೋದು ಅಂತಂದರೆ ಸರಿಯಾದ ವೈದ್ಯರ ಹತ್ರ ಹೋಗಿರಲ್ಲ, ಅಥವಾ ಅವನು ವೈದ್ಯನೇ ಆಗಿರಲ್ಲ. ಆ ಥರದ್ರ ಹತ್ರ ಹೋಗಿ ಆಯುರ್ವೇದ ಅಂತ ಇನ್ನೇನೋ ರಾಸಾಯನಿಕನೋ ಸ್ಟಿರಾಯ್ಡ್ಸೋ ಇನ್ನೇನೋ ಮಿಕ್ಸ್ ಮಾಡಿಕೊಟ್ಟು ಅದು ಇನ್ನೊಂದು ತೊಂದರೆ ಆಗಿ ಮಾಡರ್ನ್ ವೈದ್ಯರು ಅಥವಾ ಯಾರೋ ಅಲೋಪತಿ ವೈದ್ಯರು ಹೇಳ್ತಾರೆ ನೀವು ಅದನ್ನೆಲ್ಲ ಬಳಸ್ಬೇಡ್ರಿ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಥವಾ ಇನ್ನೇ ಅವ್ರು ಹೇಳೋದು ತಪ್ಪು ಅಂತಲ್ಲ, ಅವ್ರಿಗೆ ಗೊತ್ತಿಲ್ಲ ಇವನು ಎಲ್ಲಿ ಔಷಧಿ ತೊಗೊಂಡಿದ್ದಾನೆ, ಇವನು ಆಯುರ್ವೇದ ವೈದ್ಯರ ಹತ್ರ ತೊಗೊಂಡಿದ್ದಾನ ಅಥವಾ ಯಾವುದೋ ಫೇಕ್ ಡಾಕ್ಟರ್ ಅಂದರೆ ವೈದ್ಯರು ಅಲ್ಲಿದ್ದರ ಹತ್ರ ತಗೋ, ಅದು ಬಹಳ ಮುಖ್ಯ. ಹಾಗಾಗಿ ಆಯುರ್ವೇದದಲ್ಲಿ ಪರಿಹಾರ ಇಲ್ಲ, ಖಂಡಿತ ಇಲ್ಲ. ಬೇಕು, ಮಾಡರ್ನ್ ಸೈನ್ಸ್ ಬೇಕು. ಎಲ್ಲಿ ಬೇಕು, ಈಗ ಎಮರ್ಜೆನ್ಸಿ, ಯಾರಿಗೋ ಆಕ್ಸಿಡೆಂಟ್ ಆಯಿತು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲೂ ಒಳ್ಳೆಯದಿದೆ, ಎಲ್ಲದ್ರ ಕೆಟ್ಟದಲ್ಲೂ ಇದೆ. ಆದರೆ ಆಯುರ್ವೇದ ನೀವು ಸಣ್ಣ ಪುಟ್ಟ ಕಾಯಿಲೆಯಿಂದನೇ ಆಯುರ್ವೇದ ಮಾಡ್ತಾ ಹೋದರೆ ನಿಮಗೆ ದೊಡ್ಡ ಕಾಯಿಲೆಗಳು ಬರೋ ಚಾನ್ಸಸ್. ಯಾಕಂದರೆ ನನ್ನ 25 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ, ಚಿಕ್ಕ ಚಿಕ್ಕ ಮಕ್ಕಳು ಮೊದಲು ಬರ್ತಾರೆ, 1 ವರ್ಷ 2 ವರ್ಷದ ಮಕ್ಕಳು, ಸರ್ 3 ದಿನಕ್ಕೆ ಜ್ವರ, 3 ದಿನಕ್ಕೆ ಕೆಮ್ಮು, ಇನ್ನೇನೋ ಕಾಯಿಲೆ, ಹೊಟ್ಟೆ ನೋವು, ಸರಿ ಆಯುರ್ವೇದ ಔಷಧಿ ತೊಗೊಳ್ತಾ ಹೋಗ್ತಾರೆ, 1 ವರ್ಷ 2 ವರ್ಷ ತೊಗೊಂಡಿರ್ತಾರೆ. ಆಮೇಲೆ ಯಾವತ್ತೋ ಬರ್ತದೆ, ಏನು ನಿಮ್ಮ ಮಕ್ಕಳು ಮಾಡ್ತಿದ್ದಾರೆ, ಎಂಜಿನಿಯರಿಂಗ್ ಸರ್, ಕೆಲಸ ಮಾಡ್ತಿದ್ದಾರೆ, ಆರಾಮಿದ್ದಾರೆ, ಎಲ್ಲಿ ಸರ್ ಅವ್ರಿಗೆ ಕಾಯಿಲೆ, ಅವಾಗೇನೋ ನಿಮ್ಮ ಹತ್ರ ಕಾಯಂ ಬರ್ತಿದ್ವಿ, ಈಗ ಆರಾಮಾಗಿದ್ದಾರೆ. ಇದು ನನ್ನ ನಿಜವಾದ ಅನುಭವ. ನನ್ನ ಹತ್ರ ತುಂಬ ಜನ ಆಯುರ್ವೇದ ಔಷಧಿ ತೊಗೊಂಡ್ರು ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸೇ ಹಾಕಲ್ಲ, ಅವರಷ್ಟು ಆರೋಗ್ಯವಾಗಿರ್ತಾರೆ, ಅವರ ಆಸ್ಪತ್ರೆಗೆ ಹೋಗೋದೇ ಇಲ್ಲ. ಅಂದರೆ ನಮ್ಮ ದೇಹವನ್ನು ಮೊದಲಿಂದಲೇ ಗಟ್ಟಿ ಮಾಡಬೇಕು. ನಿಮಗೊಂದು ಗಾದೆ ಹೇಳ್ತೀನಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಚಿಕ್ಕ ಮಗುವಿಂದ ನೀವು ಆಯುರ್ವೇದ ಉಪಚಾರ ಮಾಡಿದ್ರೆ ಅದು ಸದೃಢವಾಗಿ ಬೆಳೆಯುತ್ತೆ, ಇದು 100ಕ್ಕೆ 100 ಸತ್ಯ. ಆವಾಗಿಂದನೇ ಮಾಡಿದ್ರೆ ಯಾವ ಕಾಯಿಲೆಗಳೇ ಬರಲ್ಲ. ಎಲ್ಲ ಮುಗಿಸಿ ಆಯುರ್ವೇದ ನಿಧಾನ ಅಂತೊಂದಿದೆ, ಇದು ಯಾಕೆ ಅಂತಂದರೆ ಈಗ ಬರಲ್ಲ ಅವರು, ಎಲ್ಲ ಮುಗಿಸಿ ಕೊನೆಗೆ ಬರ್ತಾರೆ, ಕೊನೆ ಹಂತ. ನಮ್ಮಲ್ಲೂ ಸಾಧ್ಯ ಅಸಾಧ್ಯ ಅಂತೀವಿ, ಕೆಲವು ರೋಗಗಳು ಸಾಧ್ಯ, ಕೆಲವು ರೋಗಿಗಳು ಕಷ್ಟ ಸಾಧ್ಯ, ಕೆಲವು ರೋಗಿಗಳು ಅಸಾಧ್ಯ ಅಂತ. ಸಾಧ್ಯ ರೋಗಿ ಕಷ್ಟ ಸಾಧ್ಯ ಸ್ಟೇಜ್ಗೆ ಹೋದಾಗ ಆಯುರ್ವೇದ ಹತ್ರ ಬರ್ತಾನೆ. ಆವಾಗ ನಮಗದು ಬೇಸರ ಸಂಗತಿ. ಹಾಗಾಗಿ ಕೆಲವೊಂದು ಸತಿ ಆಯುರ್ವೇದದವ್ರಿಗೆ ಉಪಯೋಗ ಇಲ್ಲ ಅಂತ ಆಗೋದು ಇದು. ಹಾಗಾಗಿ ಖಂಡಿತವಾಗಿಯೂ ನೀವು ಸರಿಯಾದ ಸಮಯಕ್ಕೆ ಆಯುರ್ವೇದ ತೊಗೊಂಡ್ರೆ ಆಯುರ್ವೇದದಲ್ಲಿ ಎಲ್ಲ ಕಾಯಿಲೆಗಳು ಗುಣಮುಖ ಆಗುತ್ತೆ. ಯಾವುದೇ ಅನುಮಾನ ಬೇಡ, ಎಲ್ಲ ಮುಗಿದ್ಬೇಡ, ಎಲ್ಲ ಕಡೆ ಹೋಗಿ ಸುತ್ತಿ ಬಂದು ಕೊನೆಗೆ ಅಲ್ಲಿ ಯಾರೋ ಒಬ್ಬರು ಆಯುರ್ವೇದ ಡಾಕ್ಟರ್ ಇದ್ದಾರಂತೆ, ಅಲ್ಲಿ ಹೋಗಿ ನೋಡೋಣ, ಪ್ರಯತ್ನ ಮಾಡೋಣ, ಈ ಮನೋಭಾವ ಬೇಡ ನಿಮಗೆ. ನೀವು ಕಾನ್ಫಿಡೆಂಟಾಗಿ ಹೋಗಿ, ಅಲ್ಲಿ ಹೋದರೆ ನನಗೆ ಹುಷಾರಾಗುತ್ತೆ, ಇದು ಆಯುರ್ವೇದ ಔಷಧಿಗಳು ನಮಗೆ ತಾಗುತ್ತೆ, ನಮ್ಮನ್ನು ಗುಣಮುಖ ಮಾಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಹೋದರೆ ಖಂಡಿತವಾಗಿಯೂ ಗುಣಮುಖ ಆಗುತ್ತೆ, ಯಾವುದೇ ಅನುಮಾನ ಬೇಡ. ಸ್ನೇಹಿತರೆ, ಇವತ್ತಿನ ವಿಡಿಯೋ, ಇವತ್ತಿನ ನನ್ನ ಮಾತು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿಯವರೆಗೆ ನಮ್ಮ ಲೈಫ್ ಅಟ್ ನೇಚರ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆ ಆರೋಗ್ಯವಾಗಿರಿ, ಆನಂದವಾಗಿರಿ.